ನಮಸ್ಕಾರ ಸ್ನೇಹಿತರೆ, ಜಾನ್ವಿಸ್ ಕಿಂಜನ್ಗೆ ಸ್ವಾಗತ. ಸೀಸನಲ್ ಸ್ಪೆಷಲ್ ಅವರೆಕಾಳಿನ ಹುಳಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನೋಡೋಣ. ಈಸಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅವರೆಕಾಳು ಎಳೆಯದಾಗಿರೋದನ್ನು ತೊಳೆದು ಒಂದು ದೊಡ್ಡ ಕಪ್ಪಷ್ಟು ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿನ ಕ್ಯೂಬ್ಸ ಕಟ್ ಮಾಡ್ಕೊಂಡಿರೋದು ಹಾಕಿ ಮುಳುಗುವಷ್ಟು ನೀರು ಹಾಕಿ ಒಂದು ಎರಡು ವಿಜಿಲಷ್ಟು ಕೂಗಿಸಿ, ಒಂದು ಅಥವಾ ಎರಡು ವಿಜಿಲ್ ಸಾಕಾಗತ್ತೆ. ಅವರೆಕಾಳು ಎಳೆಯದಾಗಿದ್ದರೆ ಬೇಗನೆ ಕುಕ್ ಆಗುತ್ತೆ. ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೂ ಸಹ ಚೆನ್ನಾಗಿರುತ್ತೆ. ನೋಡಿ, ಎರಡು ವಿಜಿಲಷ್ಟು ಕೂಗಿದೆ, ಫುಲ್ ಅವರೆಕಾಳೆಲ್ಲ ಮೆತ್ತಗಾಗಿದೆ. ಇದನ್ನು ಒಂದು ಅರ್ಧ ಸೌಟ್ನ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಇದು ಥಿಕ್ನೆಸ್ ಕೊಡೋಕ್ಕೆ ಸಾರಿಗೆ. ಈ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹಸಿ ಈರುಳ್ಳಿ, ಅರ್ಧ ಚಮಚ ಹುರಿದಿರೋಂಥ ಧನಿಯಾ, ಅರ್ಧ ಚಮಚ ಗಸಗಸೆ, ಅರ್ಧ ಸುಟ್ಟಿರೋಂಥ ಈರುಳ್ಳಿ, ಡೈರೆಕ್ಟಾಗಿ ಸ್ಟೌವ್ ಟಾಪ್ ಮೇಲೆ ಸುಟ್ಕೊಂಡಿರೋಂಥ ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಒಂದೆರಡು ಬ್ಯಾಡಗಿ ಮೆಣಸಿನಕಾಯಿ, ಅರ್ಧ ಕಪ್ನಷ್ಟು ಹಸಿ ಕಾಯ್ತುರಿ, ಈ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈ ಕುಕ್ಕರಲ್ಲಿ ಬೆಂದಿರೋ ಅಂಥ ಬೇಳೆಗೆ ನಾವು ಹುಣಸೆಹಣ್ಣು ಮತ್ತು ಬೆಲ್ಲನ ಕಿವುಚ್ಕೊಂಡಿರೋದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಟ್ನಿ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಲಿ, ಅದನ್ನು ಹಾಕಿ ಮಿಕ್ಸಿ ತೊಳ್ಕೊಂಡಿರೋಂಥ ನೀರು ಸಹ ಹಾಕಿ ಎಣ್ಣೆ, ಸಾಸಿವೆ, ಕರಿಬೇವಿಂದು ಒಗ್ಗರಣೆ ಕೊಟ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರು ಇದಕ್ಕೆ ಸಾರಿನ ಕನ್ಸಿಸ್ಟೆನ್ಸಿ ಬರೋಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸಿಮ್ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬಿಡಿ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಇದನ್ನು ಆಫ್ ಮಾಡ್ಕೋಬಹುದು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು.